पंचायती फाइट तेरिके कट्टद अंगडिगळु बंद। सरकारवेंदे ग्राम पंचायती आर्थिकवागी सदृढ़वागिरबेकु अदक्के पंचायती व्याप्तियल्लिरुवंत विविध मळिगेगळु अथवा नीरु मने तेरिगेगळे आदायद मूल ಸರಿಯಾಗಿ ಸಂಗ್ರಹಿಸದಿದ್ರೆ ಪಂಚಾಯಿತಿ ಅದಕ್ಕೆ ಸಂಪೂರ್ಣ ಕುತ್ತು ಬರುತ್ತೆ ಹೀಗೆ ಆದಾಯಕ್ಕೆ ಕೊರತೆ ಎದುರಾಗಿ ಪಂಚಾಯಿತಿಯೇ ಕತ್ತಲಲ್ಲಿ ಮುಳುಗಿರುವ ಘಟನೆ ಕೊಡಗು ಜಿಲ್ಲೆಯ ಕುಶಾನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ಕುರಿತು ಮಾಧ್ಯಮದಲ್ಲಿ ವರದಿ ಆಗ್ತಾ ಇದ್ದಂತೆ ಗ್ರಾಮ ಪಂಚಾಯಿತಿನ ಆದಾಯ ಕೊರತೆಗೆ ಕಾರಣವಾಗಿದ್ದಂತ ಮಳಿಗೆಗಳಿಗೆ ಬೀಗವನ್ನ ಹಾಕಲಾಗಿದೆ ಹೌದು राष्ट्रीय हेद्दारी 275 ರಲ್ಲಿ ಪಟ್ಟಣ ಪಂಚಾಯತ್ ರೀತಿಯಲ್ಲಿ ಇರುವಂತಹ ಸುಂಟಿಕೊಪ್ಪ ಗ್ರಾಮ ಪಂಚಾಯತ್ ಮೀನು ಕೋಳಿ ಮಟನ್ ಮಾರಾಟದ ಹಕ್ಕುಗಳನ್ನು ಪ್ರತಿ ವರ್ಷ ಹರಾಜು ಹಾಕುತ್ತೆ ಅದರಿಂದ 35 ರಿಂದ 40 ಲಕ್ಷ ಆದಾಯ ಬರುತ್ತೆ ಆದರೆ ಕೇವಲ ಕೋಳಿ ಮೀನು ಮಾರಾಟದ 3 ಅಂಗಡಿಗಳಿಂದ ಪರೋಪರಿ 28 ಲಕ್ಷ ತೆರಿಗೆ ಸಂಗ್ರಹವಾಗದೆ ಬಾಕಿ ಇದೆ तेरिगे संग्रह ಒಂದೆಡೆ ಬಾಕಿ ಇದ್ರೆ ಮತ್ತೊಂದೆಡೆ ಪಂಚಾಯಿತಿ 35 ಲಕ್ಷ ರೂಪಾಯಿಯನ್ನ ವಿದ್ಯುತ್ ಬಿಲ್ ಅನ್ನ ಹಾಗೆ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಕೆಬಿ ಕೂಡ ಪಂಚಾಯತ್ ಕಚೇರಿಯ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿತ್ತು ಈ ಕುರಿತು ಮಾಧ್ಯಮದಲ್ಲಿ ವರದಿ ಪ್ರಸಾರ ಮಾಡುತ್ತಾ ಇದ್ದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಫೀಲ್ಡ್ಗೆ ಇಟ್ಟರು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೀನು ಮತ್ತು ಮಾಂಸ ಮಾರಾಟದ ಹಕ್ಕನ್ನ ಪಡೆದು ತೆರಿಗೆ ಕಟ್ಟದ 3 ಅಂಗಡಿಗಳಿಗೆ ಬೀಗವನ್ನ ಹಾಕಿದ್ರು ಅಷ್ಟೇ ಅಲ್ಲ ಇನ್ನು 15 ದಿನಗಳ ಒಳಗಾಗಿ ಬಾಕಿ ಇರುವಂತ ತೆರಿಗೆಯನ್ನ ಕಟ್ಟಿದ್ರೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಹರಾಜು ಹಾಕಲಾಗುತ್ತೆ ಎಂದು ಪಿಡಿಒ ಗೋಪಾಲ್ ಕೃಷ್ಣ ಅವರು ಹೇಳ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।